ಜಗತ್ತು ಬದಲಾಗುತ್ತಿದೆ. ಅಂದು ಒರಳುಕಲ್ಲು, ಇಂದು ಮಿಕ್ಸಿ. ಅಂದು ಸ್ನಾನಕ್ಕೆ ಕಡಲೆ ಹಿಟ್ಟು, ಇಂದು ಸ್ನಾನಕ್ಕೆ ಕಡಲೆ ಹಿಟ್ಟಿನ ಸೋಪು. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾದ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ದೆಹಲಿ ಮೆಟ್ರೋ ಮೆಜೆಂಟಾ ಲೈನ್ನಲ್ಲಿ ಭಾರತದ ಮೊದಲ ಚಾಲಕರಹಿತ ರೈಲನ್ನು ಪಿಎಂ ನರೇಂದ್ರ ಮೋದಿ ಉದ್ಘಾಟಿಸಿದರು ಮತ್ತು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ವಿಮಾನ ನಿಲ್ದಾಣ ಎಕ್ಸ್ಪ್ರೆಸ್ ಮಾರ್ಗದಲ್ಲಿ ನ್ಯಾಷನಲ್ ಕಾಮನ್ ಮೊಬಿಲಿಟಿ ಕಾರ್ಡ್ ಅನ್ನು ಕೂಡ ಇಂದು ಪ್ರಾರಂಭಿಸಿದ್ದಾರೆ. ದೇಶದ ಮೊದಲ ಚಾಲಕರಹಿತ ಮೆಟ್ರೋ ಉದ್ಘಾಟನೆಯು ಭಾರತವು ಸ್ಮಾರ್ಟ್ ವ್ಯವಸ್ಥೆಗಳತ್ತ ಎಷ್ಟು ವೇಗವಾಗಿ ಸಾಗುತ್ತಿದೆ ಎಂಬುದನ್ನು ತೋರಿಸುತ್ತದೆ ಎಂದು ಅವರು ಹೇಳಿದರು. ದೇಶದಲ್ಲಿ ಮೊದಲ ಮೆಟ್ರೋವನ್ನು ಅಟಲ್ಜಿಯವರ ಪ್ರಯತ್ನದಿಂದ ಪ್ರಾರಂಭಿಸಲಾಯಿತು. 2014ರಲ್ಲಿ ನಮ್ಮ ಸರ್ಕಾರ ರಚನೆಯಾದಾಗ ಕೇವಲ 5 ನಗರಗಳು ಮಾತ್ರ ಮೆಟ್ರೋ ಸೇವೆಗಳನ್ನು ಹೊಂದಿದ್ದವು ಮತ್ತು ಇಂದು 18 ನಗರಗಳು ಮೆಟ್ರೋ ರೈಲು ಸೇವೆಯನ್ನು ಹೊಂದಿವೆ. 2025ರ ಹೊತ್ತಿಗೆ ನಾವು ಈ ಸೇವೆಯನ್ನು 25ಕ್ಕೂ ಹೆಚ್ಚು ನಗರಗಳಲ್ಲಿ ಕಾಣಬಹುದು ಎಂದರು. ಆಖಿರ್ ಯೇ ಪರಿವರ್ತನ್ ಯೇ ಬದಲಾವ್ ಆಯಾ ಕೈಸೆ? ಬ್ಯೂರೋಕ್ರಸಿ ವಹಿ ಹೈ, ಲೋಗ್ ವಹಿ ಹೈ, ಫಿರ್ ಕೈಸೆ ಇತನಾ ತೇಜ್ ಕಾಮ್ ಹುವಾ? ಇಸ್ಕಿ ವಜಹ ಯಹಿ ರಹಿ कि हमने शहरीकरण को चुनौती नहीं बल्कि अवसर के रूप में देखा. हमारे देश में पहले कभी मेट्रो को लेकर कोई नीति ही नहीं थी. कोई नेता कहीं वायदा कराता था, कोई सरकार किसी को संतुष्ट करने के लिए मेट्रो का ऐलान कर देती थी. हमारी सरकार ने इस एडहोकिज्म से बाहर आकर के मेट्रो के संबंध में पॉलिसी भी बनाई और ಉಸೆ ಚೌತರ್ಫಾ ರಣನೀತಿಗೆ ಸಾತ್ ಲಾಗೂ ಬಿ ಕಿಯಾ. ಮೇಕ್ ಇನ್ ಇಂಡಿಯಾ ಕುರಿತು ಮಾತನಾಡಿದ ಪ್ರಧಾನಿ, ಮೆಟ್ರೋ ಸೇವೆಗಳ ವಿಸ್ತರಣೆಗೆ ಮೇಕ್ ಇನ್ ಇಂಡಿಯಾ ಬಹಳ ಮುಖ್ಯವಾಗಿದೆ. ಇದು ವೆಚ್ಚವನ್ನು ಕಡಿಮೆ ಮಾಡುತ್ತದೆ, ವಿದೇಶಿ ಕರೆನ್ಸಿಯನ್ನು ಉಳಿಸುತ್ತದೆ ಮತ್ತು ಭಾರತೀಯ ಜನರಿಗೆ ಹೆಚ್ಚಿನ ಉದ್ಯೋಗವನ್ನು ನೀಡುತ್ತದೆ ಎಂದು ಹೇಳಿದರು. ಚಾಲಕರಹಿತ ರೈಲುಗಳು ಸಂಪೂರ್ಣ ಸ್ವಯಂಚಾಲಿತವಾಗಿರುತ್ತವೆ. ಇವು ಮಾನವ ದೋಷದ ಸಾಧ್ಯತೆಯನ್ನು ನಿವಾರಿಸುತ್ತದೆ. ಮೆಜೆಂಟಾ ಲೈನ್, ಪಿಂಕ್ ಲೈನ್ನಲ್ಲಿ ಚಾಲಕರಹಿತ ಸೇವೆಗಳು ಪ್ರಾರಂಭವಾದ ನಂತರ ದೆಹಲಿ ಮೆಟ್ರೋದ ವಿಹಾರ್ನಲ್ಲಿ 2021ರ ಮಧ್ಯಭಾಗದಲ್ಲಿ ಚಾಲಕರಹಿತ ಕಾರ್ಯಾಚರಣೆ ನಡೆಸುವ ನಿರೀಕ್ಷೆ ಇದೆ. ಈ ಆವಿಷ್ಕಾರಗಳು ಪ್ರಯಾಣದ ಸೌಕರ್ಯ ಮತ್ತು ಮುಂದುವರಿಯುತ್ತಿರುವ ಹೊಸ ಯುಗವನ್ನು ತಿಳಿಸುತ್ತದೆ ಎಂದು ಪ್ರಧಾನಿ ಕಚೇರಿ ಹೇಳಿದೆ. ಇನ್ನು ಏರ್ಪೋರ್ಟ್ ಎಕ್ಸ್ಪ್ರೆಸ್ ಮಾರ್ಗದಲ್ಲಿ ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ಬರಲಿರುವ ನ್ಯಾಷನಲ್ ಕಾಮನ್ ಮೊಬಿಲಿಟಿ ಕಾರ್ಡ್ ದೇಶದ ಯಾವುದೇ ಭಾಗದಿಂದ ನೀಡಲಾದ ರೂಪೇ ಡೆಬಿಟ್ ಕಾರ್ಡ್ ಹೊಂದಿರುವ ಯಾರಾದರೂ ಬಳಸಿಕೊಂಡು ಮಾರ್ಗದಲ್ಲಿ ಪ್ರಯಾಣಿಸಬಹುದು. ಇದು ಭಾರತ ಎಷ್ಟು ಸ್ಮಾರ್ಟ್ ವ್ಯವಸ್ಥೆಯನ್ನು ಹೊಂದಿದೆ ಎಂದು ತಿಳಿಸುತ್ತದೆ. ಭವಿಷ್ಯದ ಅಗತ್ಯತೆಗಾಗಿ ದೇಶವನ್ನು ಈಗ ತಯಾರುಗೊಳಿಸುವುದು ಸರ್ಕಾರದ ಕರ್ತವ್ಯವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದರು.